वेलकम बैक टू आल ना कड़े तरगतली डब्ल्यू डब्ल्यू रोस्टोसवर अभिवृद्धि सिद्धांत तिळिदिद्वि ई दिन ना रोस्टोसवर अभिवृद्धि सिद्धांत के टीके नोड़ो रोस्टोवर सिद्धांत विशिष्टवाद अभिवृद्धि सिद्धांत हंत विचारू सह अब टीके टीके अंत ना नोड़ता हमोण अरे ಹೆಚ್ಚು ಚರ್ಚೆಗೆ ಒಳಪಟ್ಟಂತಾ ವಿಚಾರ ಹೆಚ್ಚು ಟೀಕೆಗೆ ಒಳಪಟ್ಟಂತಾ ಕಾಮೆಂಟ್ಸ್ ಗಳು ಪಟ್ಟಂತಾ ಒಂದು ಸಿದ್ಧಾಂತ ಅಂತ ಹೇಳಿದ್ರೆ ಡಬ್ಲ್ಯೂ ಡಬ್ಲ್ಯೂ ರೋಸ್ಟೋಸ್ ಅವರ ಸಿದ್ಧಾಂತ ಅಂತ ಹೇಳಿ ನಾವು ನೋಡಬಹುದು ಪ್ರಮುಖವಾಗಿ ಈ ಕೆಳಗಿನಂತೆ ರೋಸ್ಟೋಸ್ ಸಿದ್ಧಾಂತವನ್ನು ಟೀಕಿಸಲಾಗಿದೆ ಟ್ರೆಡಿಷನಲ್ ಸೊಸೈಟಿ ನಾಟ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ರೋಸ್ಟೋ ಹೇಳುವಂತೆ ಸಾಂಪ್ರದಾಯಿಕ ಸಮಾಜ ಅನ್ನುವಂತದ್ದು ಅಭಿವೃದ್ಧಿಗೆ ಅವಶ್ಯಕ ಅಥವಾ ಅನಿವಾರ್ಯ ಅಲ್ಲ ಅನ್ನುವಂತ ಟೀಕೆಯನ್ನು ಮಾಡಲಾಗಿದೆ ಹಾಗೇನೇ ಪ್ರೀ ಕಂಡೀಷನ್ಸ್ ಮೇ ನಾಟ್ ಪ್ರಿಸೀಡ್ ದ ಟೇಕ್ ಆಫ್ ಪರಿವರ್ತನ ಸಮಾಜ ಅಥವಾ ಒಂದು ವಾಯುಪಥಕ್ಕೆ ಇರುವ ಹಂತಕ್ಕಿಂತ ಮುಂಚಿನ ಪೂರ್ವ ಸಿದ್ಧತಾ ಹಂತದ ಒಂದು ಅವಶ್ಯಕತೆ ಇರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಓವರ್ಲ್ಯಾಪಿಂಗ್ ಇನ್ ದ ಸ್ಟೇಜಸ್ ಹಂತಗಳು ಸೊ ಒಂದಕ್ಕೊಂದು ಅಂದರೆ ಅನುಕ್ರಮಣಿಕೆಯನ್ನು ಹೊಂದಿಲ್ಲ ಬದಲಾಗಿ ಒಂದರ ಮೇಲೊಂದು ಇರುವಂತೆ ಕಾಣಿಸುತ್ತೆ ಎನ್ನುವಂಥದ್ದು ಕ್ರಿಟಿಸಮ್ಸ್ ಆಫ್ ದ ಟೇಕ್ ಆಫ್ ವಾಯುಪಥಕ್ಕೆ ಇರುವ ಹಂತವನ್ನು ಟೀಕೆಗೆ ಒಳಪಡಿಸಲಾಗಿದೆ ಹಾಗೆ ದ ಸ್ಟೇಜ್ ಆಫ್ ಡ್ರೈವ್ ಟು ಮೆಚುರಿಟಿ ಪಜಲಿಂಗ್ ಆ್ಯಂಡ್ ಮಿಸ್ಲೀಡಿಂಗ್ ಪರಿಪಕ್ವತೆಯ ಹಂತ ಒಂದು ಪಜಲ್ ರೀತಿ ಇದೆ ಸಂಕಿಷ್ಟವಾಗಿದೆ ಮತ್ತು ದಾರಿ ತಪ್ಪಿಸುವ ರೀತಿಯಲ್ಲಿ ಇದೆ ಎನ್ನುವಂಥದ್ದು ಹಾಗೆಯೇ ದ ಸ್ಟೇಜ್ ಆಫ್ ಐಮಾಸ್ ಕನ್ಸಂಪ್ಷನ್ ಆಟ್ ಕ್ರೋನಲಾಜಿಕಲ್ ಅಂದರೆ ಐಮಾಸ್ ಕನ್ಸಂಪ್ಷನ್ನು ಮೆಚುರಿಟಿ ಆದಮೇಲೆ ಡ್ರೈವ್ ಟು ಮೆಚುರಿಟಿ ಹಂತ ಆದಮೇಲೆ ಪರಿಪಕ್ವತೆ ಹಂತ ಆದಮೇಲೆ ಬರಬೇಕಾಗಿಲ್ಲ ಅಂದರೆ ಕ್ರಮಾನುಗತದಲ್ಲಿ ಏನೂ ಅದು ಬಂದಿಲ್ಲ ಕೆಲವು ದೇಶಗಳಲ್ಲಿ ಅನ್ನುವಂಥ ಟೀಕೆಯನ್ನು ನೋಡ್ಬೋದು ನೋಡೋಣ ಒಂದೊಂದೇ ನಾವು ನೋಡ್ತಾ ಹೋದರೆ ಸೊ ಟ್ರೆಡಿಷನಲ್ ಸೊಸೈಟಿ ನಾಟ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ನಾವು ರೋಸ್ಟೋ ಅವರ ಸಿದ್ಧಾಂತವನ್ನು ನೋಡುವಾಗ ನೋಡಿದ್ದೀವಿ ದ ಟ್ರೆಡಿಷನಲ್ ಸೊಸೈಟಿ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಎಕನಾಮಿಕ್ ಗ್ರೋತ್ ಅನ್ನುವಂಥ ವಿಚಾರವನ್ನು ಸೊ ಬಟ್ ಸಮ್ ಕ್ರಿಟಿಸೈಸರ್ಸ್ ಆರ್ ಕ್ರಿಟಿಕ್ಸ್ ಟ್ರೆಡಿಷನಲ್ ಸೊಸೈಟಿ ನಾಟ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ಅದಕ್ಕೆ ಅವರು ಒಂದು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾರೆ ಆ ಉದಾಹರಣೆಗಳು ಏನಂತ ಹೇಳಿದರೆ ಈ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳು ಈ ಒಂದು ಟ್ರೆಡಿಷನಲ್ ಸೊಸೈಟಿಯ ಹಂತವನ್ನು ಹೊಂದದೇನೆ ಮುಕ್ತವಾಗಿ ಮುಂದಿನ ಹಂತಕ್ಕೆ ಪರಿವರ್ತನಾ ಹಂತಕ್ಕೆ ಬಂದಿರೋದನ್ನು ನೋಡ್ಬೋದು ಅಂದರೆ ಬಾರನ್ ಫ್ರೀ ಫ್ರಮ್ ಟ್ರೆಡಿಷನಲ್ ಸೊಸೈಟಿ ಅಂತೇಳಿ ಹೇಳ್ತಾರೆ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾಗಳು ಸಾಂಪ್ರದಾಯಿಕ ಸಮಾಜದ ಎಕ್ಸ್ಪೀರಿಯನ್ಸ್ ಮಾಡದೆ ಮುಕ್ತವಾಗಿ ಮುಂದಿನ ಹಂತವನ್ನು ಪ್ರವೇಶ ಮಾಡಿರೋದು ನೋಡ್ಬೋದಾಗಿದೆ ಹಾಗಾಗಿ ಟ್ರೆಡಿಷನಲ್ ಸೊಸೈಟಿ ನಾಟ್ ಎಸೆನ್ಷಿಯಲ್ ಅನ್ನುವಂತಹ ಟೀಕೆಯನ್ನು ಒಳಪಡಿಸಲಾಗಿದೆ ಹಾಗೆಯೇ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಯು ಎಸ್ ಎ ಬಾರನ್ ಫ್ರೀ ಫ್ರಮ್ ಟ್ರೆಡಿಷನಲ್ ಸೊಸೈಟಿ ಎನ್ನುವಂತಹ ಟೀಕೆ ಹಾಗೆ ಎರಡನೇ ಟೀಕೆ ಪ್ರೀ ಕಂಡೀಷನ್ಸ್ ಮೇ ನಾಟ್ ಪ್ರಿಸೀಡ್ ದ ಟೇಕ್ ಆಫ್ ವಾಯುಪಥಕ್ಕೆ ಇರುವ ಹಂತಕ್ಕೆ ಪರಿವರ್ತನಾ ಹಂತ ಅದಕ್ಕಿಂತ ಮುಂಚೆಯೇ ಸಂಭವಿಸಬೇಕಾಗಿಲ್ಲ ಅಂದರೆ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಆ್ಯಂಡ್ ಅಕ್ಯುಮುಲೇಷನ್ ಆಫ್ ಸೋಷಿಯಲ್ ಓವರ್ ಆಲ್ ಕ್ಯಾಪಿಟಲ್ ಇನ್ ಟ್ರಾನ್ಸ್ಪೋರ್ಟ್ ಮಸ್ಟ್ ಟೇಕ್ ಪ್ಲೇಸ್ ಬಿಫೋರ್ ದ ಟೇಕ್ ಆಫ್ ಅನ್ನುವಂಥದ್ದು ಇಲ್ಲಿ ನಾವು ಮೊದಲಿಗೆ ಸಿದ್ಧಾಂತದಲ್ಲಿ ನೋಡಿದ್ದು ಅಂತ ಹೇಳಿದರೆ ಕೃಷಿಯಲ್ಲಿ ಆಗುವಂತಹ ಕ್ರಾಂತಿ ಹಾಗೆಯೇ ಸಾರಿಗೆ ಕ್ಷೇತ್ರದಲ್ಲಿ ಆದಂತಹ ಹೂಡಿಕೆಗಳು ಮತ್ತು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳಲ್ಲಿನ ಅಭಿವೃದ್ಧಿ ಇವೆಲ್ಲವೂ ವಾಯುಪಥಕ್ಕೆ ಇರುವ ಹಂತಕ್ಕಿಂತ ಮುಂಚೆಯೇ ಸಂಭವಿಸಬೇಕಾಗಿತ್ತು ಅಥವಾ ಸಂಭವಿಸಬೇಕು ಅನ್ನೋದಾಗಿತ್ತು ಆದರೆ ಮೇನಾಟ್ ಪ್ರಿಸೀಡ್ ಅವು ಸಂಭವಿಸಬೇಕಾಗಿಲ್ಲ ಅನ್ನುವಂಥದ್ದು ಅಂದರೆ ಕೃಷಿ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಈ ಒಂದು ವಾಯುಪಥಕ್ಕೆ ಇರುವ ಹಂತಕ್ಕಿಂತ ಮೊದಲೇ ತಂತ್ರಜ್ಞಾನದ ಅಭಿವೃದ್ಧಿ ಅಥವಾ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಂತಹ ಸಾರಿಗೆ ಕ್ಷೇತ್ರ ಮುಂತಾದ ಕ್ಷೇತ್ರಗಳಲ್ಲಿ ಮೊದಲೇ ಅಭಿವೃದ್ಧಿಯಂತಹ ಘಟನೆಗಳು ಸಂಭವಿಸಬೇಕು ಅಂತ ಪೂರ್ವ ಸಿದ್ಧತೆ ಆಗಿರಬೇಕು ಅಂತೇನಿಲ್ಲ ಅದನ್ನು ವಾಯುಪಥಕ್ಕೆ ಇರುವ ಹಂತದಲ್ಲಿಯೇ ನಾವು ಆ ಒಂದು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂತಹ ಟೀಕೆಯನ್ನು ಕಾಣಬಹುದಾಗಿದೆ ಹಾಗೆ ಮೂರನೇ ಟೀಕೆ ಓವರ್ಲ್ಯಾಪಿಂಗ್ ಇನ್ ದ ಸ್ಟೇಜಸ್ ಅಂದರೆ ಈ ಒಂದು ಹಂತಗಳಲ್ಲಿ ಒಂದಷ್ಟು ಗೊಂದಲಗಳನ್ನು ನಾವು ನೋಡ್ಬೋದಾಗಿದೆ ಅಂತ
Development in agriculture and social overhead capital in transport, especially in railways, has been one of the leading sectors in the take-off. ವಾಯುಪಥ ಕೇರುವ ಹಂತದಲ್ಲಿ ಸಾರಿಗೆ ಕ್ಷೇತ್ರದಲ್ಲಿ ಮತ್ತು ಕೃಷಿಯ ಅಭಿವೃದ್ಧಿಯಲ್ಲಿ ಸಾಮಾಜಿಕ ಮೌಲ್ಯೋತ್ಪಾದಕಗಳು ಎಸ್ಪೆಷಲಿ ರೈಲ್ವೆ ಕ್ಷೇತ್ರದಲ್ಲಿ ಆಗುವಂತಹ ಅಭಿವೃದ್ಧಿಯನ್ನು ನಾವು ವಾಯುಪಥ ಕೇರುವ ಹಂತದಲ್ಲಿ ರೋಸ್ಟೋ ಅವರು ವಿವರಿಸಿದ್ದನ್ನು ಕಾಣ್ತೇವೆ. ನಾವು ನೋಡಿದ್ವಿ ರೋಸ್ಟೋ ಅವರ ಸಿದ್ಧಾಂತವನ್ನು ನೋಡಬೇಕಿದ್ರೆ ಎರಡನೇ ಹಂತ ದ ಪ್ರೀ ಕಂಡೀಷನ್ಸ್ ಫಾರ್ ಟೇಕ್ ಆಫ್ ಇಲ್ಲಿ ನೋಡ್ತಾ ಇದ್ದೀರಾ. ನಾನು ಅದರ ಇಮೇಜನ್ನು ನಿಮಗೋಸ್ಕರ ಹಾಕಿದ್ದೇನೆ. ಅಲ್ಲಿ ಹೇಳಲಾಗುತ್ತೆ ಸಸ್ಟೈನ್ಡ್ ಗ್ರೋತ್, ಟೆಕ್ನಾಲಜಿಕಲ್ ರೆವಲ್ಯೂಷನ್, ಅಗ್ರಿಕಲ್ಚರ್, ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದನ್ನು ಹೇಳಲಾಗುತ್ತೆ. ಇಲ್ಲೊಂದು ರೆಡ್ ಮಾರ್ಕ್ನ ನಾನು ನಿಮಗೋಸ್ಕರ ತೋರಿಸಿದ್ದೇನೆ. ಸೊ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಗ್ರಿಕಲ್ಚರನ್ನು ಹೇಳಲಾಗಿದೆ. ಇಲ್ಲಿ ಎರಡನೇ ಹಂತವಾದಂತಹ ಪರಿವರ್ತನ ಸಮಾಜದಲ್ಲಿ ದ ಪ್ರೀ ಕಂಡೀಷನ್ಸ್ ಫಾರ್ ಟೇಕ್ ಆಫಲ್ಲಿ. ಆದರೆ ಈ ಒಂದು ಅಭಿವೃದ್ಧಿಗಳು ಅಥವಾ ಈ ಒಂದು ಅಂಶಗಳನ್ನು ನಾವು ಟೇಕ್ ಆಫ್ನಲ್ಲಿಯೂ ನೋಡೋದಕ್ಕೆ ಸಾಧ್ಯ. ನೋಡಿ, ಕ್ಯಾಪಿಟಲ್ ಇನ್ ಟ್ರಾನ್ಸ್ಪೋರ್ಟ್ ಎಸ್ಪೆಷಲಿ ರೈಲ್ವೇಸ್ ಎಸ್ ಬೀನ್ ಒನ್ ಆಫ್ ದ ಲೀಡಿಂಗ್ ಸೆಕ್ಟರ್ಸ್ ಇನ್ ದ ಟೇಕ್ ಆಫ್. ಅಂದರೆ ಹಿಂದಿನ ಹಂತದಲ್ಲಿ ಹೇಳಿದಂತಹ ಅಂಶಗಳೇ ಅಥವಾ ಹಿಂದಿನ ಹಂತದಲ್ಲಿ ಸಂಭವಿಸುವಂತಹ ಅಭಿವೃದ್ಧಿ ಪ್ರಕ್ರಿಯೆಗಳೇ ವಾಯುಪಥಕ್ಕೆ ಇರುವ ಹಂತದಲ್ಲಿಯೂ ಸಂಭವಿಸ್ತಾ ಇದೆ. ಹಾಗಾಗಿ ಈ ಎರಡು ಹಂತಗಳು ಒಂದಕ್ಕೊಂದು ಸಮ್ಮಿಶ್ರಣ ಆದಂಗೆ ಕಾಣಿಸ್ತಾ ಇದೆ, ಓವರ್ಲ್ಯಾಪಿಂಗ್ ಆದಂಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು. ನಮ್ಮ ಈಗ ಸ್ಲೈಡಲ್ಲಿ ಹೇಗೆ ಇವೆರಡು ಓವರ್ಲ್ಯಾಪಿಂಗ್ ಆಗಿದೆಯೋ ಹಾಗೆ ಒಂದಕ್ಕೊಂದು ಓವರ್ಲ್ಯಾಪಿಂಗ್ ಆಗಿರುವಂತಹ ಒಂದು ಹಂತಗಳ ವಿಶ್ಲೇಷಣೆಯನ್ನು ನಾವು ರೋಸ್ಟೋ ಒಂದು ಸಿದ್ಧಾಂತದ ವಿಶ್ಲೇಷಣೆಯಲ್ಲಿ ನೋಡ್ತೇವೆ ಅನ್ನುವಂತಹ ಟೀಕೆ. ಹಾಗೆಯೇ ನಾಲ್ಕನೆಯ ಟೀಕೆ ಕ್ರಿಟಿಸಮ್ ಆಫ್ ದ ಟೇಕ್ ಆಫ್. ವಾಯುಪಥಕ್ಕೆ ಇರುವ ಹಂತವನ್ನು ಟೀಕಿಸಲಾಗಿದೆ. ಸ್ಕ್ರೀನ್ ಕ್ರಾಸ್ ಎಸ್ ಸ್ಟೇಟೆಡ್ ದ ಸ್ಟೇಜ್ ದಟ್ ಆಸ್ ಸ್ಟ್ರಕ್ ದ ಪಬ್ಲಿಕ್ ಮೈಂಡ್ ಮೋಸ್ಟ್ ಫೋರ್ಸಿಬಲಿ ಈಸ್ ಅನ್ಡೌಟೆಡ್ಲಿ ದಟ್ ಆಫ್ ದ ಟೇಕ್ ಆಫ್. ಅವ್ರು ಹೇಳ್ತಾರೆ, ಕ್ರೇನ್ ಕ್ರಾಸ್ ಅನ್ನುವಂಥವರು ವಾಯುಪಥಕ್ಕೆ ಇರುವಂಥ ಸಾರ್ವಜನಿಕ ಜನರ ಮೈಂಡಲ್ಲಿ ಸ್ಟ್ರಕ್ ಆಗಿ ತುಂಬ ಯೋಚನೆ ಮಾಡಲಿಕ್ಕೆ ಹಚ್ಚಿದಂತಹ ಒಂದು ಹಂತ ಅಂತ ಹೇಳಿದರೆ ಅದು ವಾಯುಪಥಕ್ಕೆ ಇರುವ ಹಂತ. ಅಂದರೆ ಅದೇನು ತುಂಬ ಮಾಹಿತಿಗಳನ್ನು ಅಥವಾ ಓ ವಾಯುಪಥಕ್ಕೆ ಇರುವ ಹಂತ ಅಂದರೆ ಅಭಿವೃದ್ಧಿ ಹಂತದಲ್ಲಿ ಇದು ಪ್ರಮುಖವಾದ್ದು ಈ ರೀತಿ ಚಿಂತನೆಗಿಂತ ತುಂಬ ಗೊಂದಲಕ್ಕೀಡು ಮಾಡಿದೆ, ಅವರ ಮೈಂಡನ್ನು ಸ್ಟ್ರಕ್ ಮಾಡಿದೆ ಅಂತ ಹೇಳ್ತಾರೆ ಕ್ರೇನ್ ಕ್ರಾಸ್ ಅವರು. ಹೀಗೆ ವಾಯುಪಥಕ್ಕೆ ಇರುವಂತಹ ಹಂತವನ್ನು ಟೀಕೆಗೆ ಒಳಪಡಿಸಿರೋದನ್ನು ನಾವು ನೋಡ್ಬೋದಾಗಿದೆ. ನಾವು ನೋಡ್ಕೊಂಬರ್ತಿದ್ವಿ ಪ್ರತಿಯೊಂದು ಟೀಕೆಯಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ವಾಯುಪಥಕ್ಕೆ ಇರುವ ಹಂತವನ್ನು ಟೀಕೆಗೆ ಒಳಪಡಿಸಿರೋದನ್ನು ನಾವು ಗುರುತಿಸ್ಬೋದು. ಹಾಗಾಗಿ ನೀವೊಂದು ಗಮನಿಸಬೇಕು, ರೋಸ್ಟೋ ಅವರ ಒಂದು ಸಿದ್ಧಾಂತದ ಟೀಕೆಯಲ್ಲಿ ವಾಯುಪಥಕ್ಕೆ ಇರುವ ಹಂತ ಅತಿ ಹೆಚ್ಚಿನ ಮಟ್ಟದ ಟೀಕೆಗೆ ಒಳಪಟ್ಟಿರುವಂತಹ ಹಂತ ಆಗಿದೆ. ಹಾಗೆಯೇ ದ ಸ್ಟೇಜ್ ಆಫ್ ಡ್ರೈವ್ ಟು ಮೆಚುರಿಟಿ ಪಜ್ಲಿಂಗ್ ಅಂಡ್ ಮಿಸ್ಲೀಡಿಂಗ್. ಈ ಡ್ರೈವ್ ಟು ಮೆಚ್ಯೂರಿಟಿ ಅಥವಾ ಪರಿಪಕ್ವತೆಯ ಹಂತ ಅನ್ನುವಂಥದ್ದು ಒಂದು ರೀತಿಯ ಪಜಲ್ ರೀತಿ ಸಮಸ್ಯೆ ರೀತಿಯಲ್ಲಿ ಇದೆ, ದಾರಿ ತಪ್ಪಿಸುವಂತಹ ಒಂದು ಹಂತದ ವಿವರಣೆ ಆಗಿದೆ ಅಂತ. ಇಟ್ ಕಂಟೈನ್ಸ್ ಆಲ್ ದ ಫೀಚರ್ಸ್ ಆಫ್ ದ ಟೇಕ್ ಆಫ್ ಅದನ್ನು ಹೇಳ್ತಾರೆ. ಇಲ್ಲಿ ಓವರ್ಲ್ಯಾಪಿಂಗ್ ಅಂದರೆ ಕೇವಲ ಪ್ರೀ ಕಂಡೀಷನ್ಸ್ ಆಫ್ ಟೇಕ್ ಆಫ್ ಮಾತ್ರ ಅಲ್ಲ, ಈವನ್ ಡ್ರೈವ್ ಟು ಮೆಚ್ಯೂರಿಟಿ ಈ ಮೂರು ಸ್ಟೇಜಸ್ಗಳು ಒಂದು ರೀತಿಯಲ್ಲಿ ಓವರ್ಲ್ಯಾಪಿಂಗ್ ಆಗಿದೆ ಅಂತ. ಅದಕ್ಕೆ ಹೇಳ್ತಾರೆ ಟೇಕ್ ಆಫ್ನ ಎಲ್ಲ ಲಕ್ಷಣಗಳನ್ನು ವಾಯುಪಥಕ್ಕೆ ಇರುವ ಹಂತದ ಎಲ್ಲ ಲಕ್ಷಣಗಳು ಡ್ರೈವ್ ಟು ಮೆಚುರಿಟಿ ಹಂತದಲ್ಲಿಯೂ ಕಂಡುಬರುತ್ತೆ. ಹಾಗೆಯೇ ದೆನ್ ವೇರ್ ಲೈಸ್ ದ ನೀಡ್ ಫಾರ್ ಎ ಸೆಪರೇಟ್ ಸ್ಟೇಜ್ ವೇರ್ ದ ಗ್ರೋತ್ ಪ್ರೊಸೆಸ್ ಬಿಕಮ್ ಸೆಲ್ಫ್ ಸಸ್ಟೈನ್ಡ್ ಅಂತ. ಅಂದರೆ ಆ ಟೇಕ್ ಆಫಲ್ಲಿ ಸ್ವಯಂ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ, ಜಿಯೋಮೆಟ್ರಿ ಪ್ರೋಗ್ರೆಷನ್ ಇರುತ್ತೆ ಎಕನಾಮಿಕ್ ಗ್ರೋತ್ಅಲ್ಲಿ ಅನ್ನೋ ಅಂಶವನ್ನು ನೋಡ್ತೇವೆ. ಹಾಗೆಯೇ ಈ ಒಂದು ಡ್ರೈವ್ ಟು ಮೆಚುರಿಟಿಯಲ್ಲೂ ಸಹ ಎಲ್ಲ ಸಂಪನ್ಮೂಲಗಳು ಸಂಪೂರ್ಣ ಬಳಕೆ ಆಗತ್ತೆ. ಇಲ್ಲಿ ಸೆಲ್ಫ್ ಸಸ್ಟೈನ್ಡ್ ಗ್ರೋತನ್ನು ಕಾಣ್ತೇವೆ ಅನ್ನೋದನ್ನು ಹೇಳ್ತಾರೆ. ಇದು ಟೇಕ್ ಆಫ್ನ ಲಕ್ಷಣಗಳನ್ನೇ ಒಳಗೊಂಡಿದ್ದಾಗ, ಟೇಕ್ ಆಫ್ ಎಲ್ಲವನ್ನು ಹೇಳ್ತಿದ್ದಾಗ, ಅಂದರೆ ವಾಯುಪಥಕ್ಕೆ ಇರುವ ಹಂತದಲ್ಲಿ ಎಲ್ಲ ವಿವರಣೆಯನ್ನು ರೋಸ್ಟೋ ಕೊಟ್ಟ ಮೇಲೆ, ಸೊ ವೈ ಸೆಪರೇಟ್ ಸ್ಟೇಜ್ ಅಂತ ಯಾಕೆ ಹೊಸ ಹಂತವನ್ನು ಅವ್ರು ಹೇಳ್ತಾರೆ, ಈ ಹಂತ ಯಾಕೆ ಬೇಕಾಗಿತ್ತು ಅನ್ನೋದು ಟೀಕಾಕಾರರ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಈ ಒಂದು ಡ್ರೈವ್ ಟು ಮೆಚುರಿಟಿ ಅಥವಾ ಪರಿಪಕ್ವತೆಯ ಹಂತ ಅನ್ನುವಂಥದ್ದು ಒಂದು ದಾರಿ ತಪ್ಪಿಸುವ ಹಂತ ಆಗಿದೆ, ಇದು ಅವಶ್ಯಕತೆಯೇ ಇರಲಿಲ್ಲ ಇದರ ಅಸ್ತಿತ್ವಕ್ಕೆ ಅನ್ನುವುದು ಟೀಕಾಕಾರರ ಒಂದು ಟೀಕೆ ಆಗಿದೆ. ಹಾಗೆಯೇ ದ ಸ್ಟೇಜ್ ಆಫ್ ಐ ಮಾಸ್ ಕನ್ಸಂಪ್ಷನ್ ನಾಟ್ ಕ್ರೋನೊಲಾಜಿಕಲ್. ಈ ಐ ಮಾಸ್ ಕನ್ಸಂಪ್ಷನ್ ಅಥವಾ ನೋಡಿದ್ವಿ ಉನ್ನತ ಅನುಭೋಗದ ಸಾಮೂಹಿಕ ಅನುಭೋಗ ಅಥವಾ ಪರಿಪೂರ್ಣ ಅಭಿವೃದ್ಧಿಯ ಸಿದ್ಧಾಂತ ಏನಿದೆಯಲ್ಲ ಈ ಹಂತ ಕ್ರಮಾನುಗತವಾಗಿ ಎಲ್ಲ ದೇಶಗಳು ಅನುಭವಿಸಿಲ್ಲ ಅಂತ.
ಯಾಕೆಂದರೆ ಕೆಲವು ದೇಶಗಳು ಇದನ್ನು ಪರಿಪಕ್ವತೆ ಹಂತವನ್ನು ಸ್ಕಿಪ್ ಮಾಡೇ ಅನುಭವಿಸಿದ್ದಾವೆ ಅಂತ. ಅಂದರೆ ಆಸ್ಟ್ರೇಲಿಯಾ ಆ್ಯಂಡ್ ಕೆನಡಾ ಹ್ಯಾಸ್ ಎಂಟರ್ ದಿಸ್ ಸ್ಟೇಜ್ ಬಿಫೋರ್ ಈವನ್ ರೀಚಿಂಗ್ ಮೆಚುರಿಟಿ. ಪರಿಪಕ್ವತೆಯ ಹಂತವನ್ನು ಅನುಭವಿಸ್ತೇನೆ ಅವೇನು ಮಾಡಿದ್ದಾವೆ, ಈ ಕೊನೆಯ ಹಂತವನ್ನು ಬಂದು ರೀಚ್ ಆಗಿದ್ದಾವೆ. ಹಾಗಾಗಿ ಕ್ರೊನೊಲಜಿಕಲಿ ಹಂತ ಬರಬೇಕು ಅಂತ ಏನಿಲ್ಲ ಅನ್ನೋವಂಥ ಟೀಕೆ ಮಾಡಲಾಗಿದೆ. ಅಕಾರ್ಡಿಂಗ್ ಟು ಒನ್ ಕ್ರಿಟಿಕ್, ಒಬ್ಬ ವಿಮರ್ಶಕರ ಪ್ರಕಾರ, ದ ಪೀರಿಯಡ್ ಆಫ್ ಮಾಸ್ ಕನ್ಸಂಪ್ಷನ್ ಇಸ್ ನಥಿಂಗ್ ಎಲ್ಸ್ ಬಟ್ ಮೈನಸ್ ಇಟ್ಸ್ ಐಡಿಯಾಲಾಜಿಕಲ್ ಓವರ್ ಟೋಲ್. ಈ ಮಾಸ್ ಕನ್ಸಂಪ್ಷನ್ನ ಒಂದು ಅವಧಿ ಅನ್ನುವಂಥದ್ದು, ಇಟ್ಸ್ ಅ ಪೀರಿಯಡ್ ಆಫ್ ಮಾಸ್ ಕನ್ಸಂಪ್ಷನ್ ಇಸ್ ನಥಿಂಗ್ ಎಲ್ಸ್ ಬಟ್ ಮೈನಸ್ ಇಟ್ಸ್ ಐಡಿಯಾಲಾಜಿಕಲ್ ಓವರ್ ಟೋಲ್. ಅಂದರೆ ಇದರ ಒಳಗಿನ ಅಂತರ್ಗತವಾಗಿರುವಂತಹ ವಿಶ್ಲೇಷಣೆಗಳನ್ನು, ವಿಚಾರಗಳನ್ನು ಕಳೆಯುವುದಲ್ಲದೆ ಈ ಒಂದು ಪದ್ಧತಿ ಅಥವಾ ಈ ಒಂದು ಅವಧಿ ಮತ್ತೇನು ಅಲ್ಲ ಅನ್ನುವಂತಹ ಟೀಕೆಯನ್ನು ಒಳಪಡಿಸಿದ್ದಾರೆ. ಅಂದರೆ ಅರ್ಥ, ಈ ಒಂದು ಮಾಸ್ ಕನ್ಸಂಪ್ಷನಲ್ಲಿ ಇರುವಂತಹ, ಅಂದರೆ ಮಾಸ್ ಕನ್ಸಂಪ್ಷನ್ನ ಅವಧಿಯಲ್ಲಿ ಕಂಡುಬರುವಂತಹ ಕೆಲವೊಂದು ವಿಶೇಷಣಗಳನ್ನು, ಲಕ್ಷಣಗಳನ್ನು ಅಷ್ಟೇ ಇದು ವರಿಸ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕ್ರಮಾನುಗತವಾಗಿ ಇದೇನು ಇರಬೇಕಾಗಿಲ್ಲ ಅನ್ನುವಂಥ ಟೀಕೆಯನ್ನು ಒಳಪಡಿಸಲಾಗಿದೆ. ಸೊ ಹೀಗೆ ಏನೆಲ್ಲ ಟೀಕೆಗಳನ್ನು ರೋಸ್ಟು ಅವರ ಆರ್ಥಿಕ ಬೆಳವಣಿಗೆಯ ಹಂತಗಳ ಸಿದ್ಧಾಂತ ಒಳಗೊಂಡಿದ್ದರೂ ಸಹ, ಅದು ವಿವಿಧ ದೇಶಗಳು ವಿವಿಧ ಅಭಿವೃದ್ಧಿ ಹಂತಗಳನ್ನು ಹೇಗೆ ಹೊಂದಿದ್ದಾವೆ ಮತ್ತು ಯಾವ ಹಂತದಲ್ಲಿ ಇದ್ದಾವೆ ಅನ್ನುವಂತಹ ಒಂದು ಹೊಸ ವಿಚಾರವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ನಾವು ಈ ಒಂದು ಗ್ರಾಫನ್ನು ಗಮನಿಸೋಣ. ಐದು ಹಂತಗಳನ್ನು ರೋಸ್ಟೋ ಹೇಳಿದ್ದಾರೆ. ಐದು ಹಂತಗಳು ಹೇಗೆ ಒಂದು ದೇಶ ತಲುಪ್ತಾ ಹೋಗುತ್ತೆ, ಅದು ಕೆಲವು ಸಲ ಅವರು ಹೇಳಿದಾಗ ಹೌದು ಅಂತಲೂ ಸಹ ನಮಗೆ ಅನಿಸುತ್ತೆ. ಹಾಗಾಗಿ ಯಾವ ದೇಶ ಯಾವ ಹಂತವನ್ನು ಒಳಗೊಂಡಿದೆ, ಎಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ ಅನ್ನೋದನ್ನು ಅವರ ಹಂತದ ಮೂಲಕ ನಾವು ಮೆಸರ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಹೇಳ್ಬೋದು. ಇದಿಷ್ಟು ರೋಸ್ಟೋ ಅವರ ಆರ್ಥಿಕ ಬೆಳವಣಿಗೆ ಹಂತಗಳ ಸಿದ್ಧಾಂತದ ಟೀಕೆಗಳಾಗಿತ್ತು ಮಕ್ಕಳ. ಹೆಚ್ಚಿನ ಅಧ್ಯಯನಕ್ಕೆ ಈ ಪುಸ್ತಕಗಳನ್ನು ರೆಫರ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.